घोषणे आगे पुटिन बॉम्ब हाक्तर रशिया पड़े अटैक अंत गे हेग फील आंत आ भय हेगी आ सदर्भ सर सो नमगे यावदे देशदल्ली वार स्टार्ट आद्रे फर्स्ट माडोदु सिविलियन्स के गोत्तागुत्ते थ्रू सैरन्स सो वार दु सैरन्स इरुत्ते सो एव्री टाइम यावदे प्लेस अल्ली डेंजर इद्रे कंप्लीटली सिटी ना सैरन्स ना आन माड्ता इद्रु सो एल्लरू बंकर्स होगबेकागित्तु यावाग यावाग सैरन्स आन आगुत्ते डैरेक्टली बंकर्स होग्ता इद्वि एंड बंकर्स आर सेफर अदादमेले एष्टो प्लेसस अल्ली एष्टो फर्स्ट अवरु अटैक माडिदु एयरपोर्ट्स ना अदान मेले अटैक्स मारेदो मिलिट्री बेसेस ना बिफोर दैट वार आगे कुछ अलिरुवंत सिविलियंस के आगे बेर बेरे बेर बेरे देश दिंदा बंदी दर अला आ स्टूडेंट्स के ला ये ना द्रु प्रिकॉशंस ना तगुल लिखे आगे ट्राइन अप ना द्रु मारी द्रा आंता हाँ सर सर नो सर ननक गोत्तिरो हंगे यूएस एम्बेसी एंड देन यूके एम्बेसी अल्ली यूक्रेन अल्ली ऑलमोस्ट वन मंथ इंदा इदु ಇದು ಆಕ್ಚುಲಿ ಸ್ಟಾರ್ಟ್ ಆಗಿದ್ದು ಒನ್ ಮಂತ್ ಅಗೋ ಸೊ ಯುಕ್ರೇನ್ ಯು ಎಸ್ ಎಂಬಸಿ ಆ್ಯಂಡ್ ದೆನ್ ಯು ಕೆ ಎಂಬಸಿ ಏನಿದೆ ಆ ಎಂಬಸೀಸ್ ಅವರು ಅವ್ರ ಎಲ್ಲ ಸಿಟಿಸನ್ಸ್ನ ಕರ್ಕೊಂಡ್ಬಿಟ್ರು ಆ ನ್ಯಾಷನಾಲಿಟೀಸ್ ಅವರು ಫಸ್ಟ್ ಪ್ರಿಕಾಷನ್ ತಗೊಂಡಿದ್ದು ಯು ಎಸ್ ಆ್ಯಂಡ್ ಯು ಕೆ ಆದರೆ ಇಂಡಿಯನ್ ಗೌರ್ಮೆಂಟ್ ಎಲ್ಲೋ ಒಂದು ಕಡೆ ಸ್ಲೋ ಇತ್ತು ಬಟ್ ಆದರೆ ಅದು ತುಂಬ ಟ್ರೈ ಮಾಡ್ತಿದೆ ಆ್ಯಂಡ್ ದೇ ಹ್ಯಾವ್ ಹೆಲ್ಪ್ಡ್ ಅಸ್ ಅ ಲಾಟ್ ನಾನು ಎಲ್ಲೂ ಬ್ಲೇಮ್ ಮಾಡ್ತಾ ಇಲ್ಲ ಇಂಡಿಯನ್ ಗೌರ್ಮೆಂಟ್ ಆ್ಯಂಡ್ ಈವನ್ ನಮ್ಮದು ಕರ್ನಾಟಕ ಗೌರ್ಮೆಂಟ್ ಕೂಡ ಎಲ್ಲ ಕಡೆ ಹೆಲ್ಪ್ ಮಾಡಿದೆ ಇವಾಗ ನಾವು ಇವಾಗ ಸೇಫ್ ಆಗಿದ್ದೀವಿ ಅಂದರೆ ಇಂಡಿಯನ್ ಆ್ಯಂಡ್ ಕರ್ನಾಟಕ ಗೌರ್ಮೆಂಟಿಂದ ಸರ್ ಬಟ್ ಯು ಎಸ್ ಅವರು ಪ್ರಿಕಾಷನ್ ಬೇಗ ತಗೊಂಡ್ರು ಆ್ಯಂಡ್ ದೆನ್ ಎಲ್ಲ ಸಿಟಿಸನ್ಸ್ನ ಬೇಗ ಕರ್ಕೊಂಡ್ರು ಯು ಕೆ ಅವ್ರದ್ದು ಸೇಮ್ ಪ್ರಿಕಾಷನ್ ಬೇಗ ತಗೊಂಡ್ರು ಸಿಟಿಸನ್ಸ್ ಈಗ ಯು ಕೆ ಯು ಎಸ್ ಸಿಟಿಸನ್ಸ್ ಯಾರೂ ಇಲ್ಲ ಯುಕ್ರೇನ್ ಅಲ್ಲಿ ಅವರೆಲ್ಲರೂ ಸೇಫ್ ಆಗಿ ಅವ್ರವ್ರ ಕಂಟ್ರೀಸ್ ಅಲ್ಲಿ ಇರ್ತಾರೆ ಇಬ್ಬರು ಕೂಡ ಬೇರೆ ಬೇರೆ ಯೂನಿವರ್ಸಿಟಿ ಅವರು ಅಂದ್ರೆ ಎಲ್ಲಿದ್ದಿದ್ದು ವೆಸ್ಟರ್ನ್ ಪಾರ್ಟ್ಸ್ ಈಸ್ಟರ್ನ್ ಪಾರ್ಟ್ಸ್ ನಿಮ್ಮ ಯೂನಿವರ್ಸಿಟಿ ಇದ್ದಿದ್ದು ಅಲ್ಲಿ ಯಾವ ರೀತಿಯಾದಂತಹ ಪ್ರಾಬ್ಲಮ್ಸ್ ಶುರುವಾಗಿತ್ತು ಆಲ್ರೆಡಿ ಸರ್ ನಂದು ಯೂನಿವರ್ಸಿಟಿ ಲೊಕೇಟ್ ಆಗಿದ್ದು ಪೂರ್ತಿ ವೆಸ್ಟರ್ನ್ ಪಾರ್ಟಲ್ಲಿ ರೊಮಾನಿಯಾ ಬಾರ್ಡರ್ ಹತ್ರ ಸೊ ಆ್ಯಕ್ಚುಲಿ ಚರ್ನೆವಿಚಿ ಜಾಸ್ತಿ ಅಟ್ಯಾಕ್ಡ್ ಆಗಿರಲಿಲ್ಲ ಸೇಫ್ ಇತ್ತು ಸರ್ ಆ್ಯಂಡ್ ಜಾಸ್ತಿ ದೂರನೂ ಇದ್ದಿಲ್ಲ ರೊಮಾನಿಯಿಂದ ಸೊ ನಮಗೆ ರೊಮಾನಿಯಾ ಬಾರ್ಡರ್ ರೀಚ್ ಆಗ್ಲಿಕ್ಕೆ ಈಸಿ ಆಯಿತು ಬಟ್ ಬಾರ್ಡರ್ ಹತ್ರ ತುಂಬ ಪ್ರಾಬ್ಲಮ್ಸ್ ಆಯಿತು ಆ್ಯಂಡ್ ಏನೂ ಆ ಥರ ಅಟ್ಯಾಕ್ಸ್ ಆಗಿಲ್ಲ ಲೈಕ್ ಕೀವ್ ಮತ್ತೆ ಕಾರ್ಕಿವ್ ಎಲ್ಲ ಆಗಿರ್ತಾರ ಸೊ ನನ್ನ ಯೂನಿವರ್ಸಿಟಿ ಇದ್ದಿದ್ದು ಟೋನೋಪಿಲ್ ಸರ್ ಟೋನೋಪಿಲ್ ಕೂಡ ನಾನು ಸೇಫರ್ ಪ್ಲೇಸ್ ಅಲ್ಲೇ ಇದೆ ಆದ್ರೆ ನನ್ನ ಯೂನಿವರ್ಸ್ ನನ್ನ ಸಿಟಿ ಪಕ್ಕ ಇನ್ನೊಂದು ಸಿಟಿ ಇವಾನೋ ಅಂತ ಇದೆ ಅಲ್ಲಿ ಮಾತ್ರ ಏರ್ಪೋರ್ಟ್ ಅಲ್ಲಿ ಅಟ್ಯಾಕ್ ಆಗಿತ್ತು ಏರ್ ಸ್ಟ್ರೈಕ್ ಆಗಿತ್ತು ಆದ್ರೆ ನನಗೆ ಪರ್ಸನಲಿ 5-6 ಟೈಮ್ಸ್ ಸೈರನ್ಸ್ ಗಳು ಕೇಳಿಸಿದೆ 5-6 ಟೈಮ್ಸ್ ದೇ ಆಸ್ಕ್ಡ್ ಅಸ್ ಟು ಗೋ ಟು ಬಂಕರ್ಸ್ ಅಂಡ್ ದೆನ್ ಬಂಕರ್ಸ್ ಅಲ್ಲಿ ಇರಿ ಅಂತ ಹೇಳಿದ್ರು ನಮಗೆ ನಾವು 1-2 ನೈಟ್ಸ್ ಸ್ಪೆಂಡ್ ಮಾಡಿದೀವಿ ಬಂಕರ್ಸ್ ಅಲ್ಲಿ ಅಂಡ್ ದೆನ್ ಬಂಕರ್ಸ್ ಅಲ್ಲಿ ಇರೋದು ಅಷ್ಟು ಈಸಿ ಇಲ್ಲ ಸರ್ ಆ್ಯಂಡ್ ಅಲ್ಲಿ ಏರ್ ಕರೆಕ್ಟ್ ಆಗಿರಲ್ಲ ಇಂಟರ್ನೆಟ್ ಸಿಗಲ್ಲ ಫುಡ್ ಅಂಡ್ ವಾಟರ್ದು ಸ್ಕೇರ್ಸಿಟಿ ಇರುತ್ತೆ ನೀವಿದ್ದಿದ್ದ ಟೈಮಲ್ಲಿ ಆಲ್ರೆಡಿ ಶುರುವಾಗ್ಬಿಟ್ಟಿತ್ತ ಕರೆಂಟ್ ಆಫ್ ಆಗೋದು ಆಮೇಲೆ ಇಂಟರ್ನೆಟ್ ಕಂಪ್ಲೀಟ್ ಆಗಿ ಬಂದ್ ಆಗಿರೋದು ಹಾಗೆ ವಾಟರ್ ಪ್ರಾಬ್ಲಮ್ ಸರ್ ಯಾವಾಗ ವಾರ್ ಶುರು ಆಯಿತು ಎಲ್ಲರೂ ಫಸ್ಟ್ ಗ್ರಾಸರಿ ಶಾಪಿಂಗ್ ಹೋದರು ಎಲ್ಲ ಯುಕ್ರೇನಿಯನ್ಸ್ ಇರಲಿ ಬೇರೆ ನ್ಯಾಷನಾಲಿಟೀಸ್ ಇರಲಿ ಸೊ ಏನಾಯಿತು ಅಲ್ಲಿ ಆಬ್ವಿಯಸ್ಲಿ ಫುಡ್ ಸ್ಕೇರ್ಸಿಟಿ ಆಗತ್ತೆ ಅಲ್ಲ ಎಲ್ಲರೂ ಫುಡ್ ಜಾಸ್ತಿ ಸ್ಟೋರ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆ್ಯಂಡ್ ಮೋಸ್ಟ್ ಆಫ್ ದ ಪ್ಲೇಸಸ್ ಆಫ್ಟರ್ 2 ಡೇಸ್ ಆಫ್ಟರ್ ವಾರ್ ಎಲ್ಲ ಲೈಕ್ ಗ್ರಾಸರಿ ಶಾಪ್ಸ್ ಇರಲಿ ಅಥವಾ ನಾರ್ಮಲ್ ಸೂಪರ್ ಮಾರ್ಕೆಟ್ಸ್ ಇರಲಿ ಎಲ್ಲದು ಕ್ಲೋಸ್ ಮಾಡಿಬಿಟ್ರು ನಾರ್ಮಲ್ ರೆಸ್ಟೋರೆಂಟ್ಸ್ ಇರಲಿ ಅದು ಕೂಡ ಕ್ಲೋಸ್ ಆಗಿತ್ತು ಎಲ್ಲ ಅಲ್ಲಿನ ಸಿವಿಲಿಯನ್ಸ್ ಗೆ ಬಿಫೋರ್ ವಾರ್ ಓನ್ಲಿ ತುಂಬಾ ಟ್ರೈನ್ ಅಪ್ ಎಲ್ಲ ಮಾಡಲಾಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಬರ್ತಾ ಇತ್ತು ನಾವು ಕೂಡ ಪೇಪರ್ ಅಲ್ಲೆಲ್ಲ ನೋಡ್ತಾ ಇದ್ವಿ ನಮ್ಮ ನ್ಯೂಸ್ ಚಾನೆಲ್ ಅಲ್ಲೂ ಕೂಡ ನೋಡ್ತಾ ಇದ್ವಿ ಸರ್ ಏನಾಗಿದೆ ಅಂದ್ರೆ ಯುಕ್ರೇನ್ ಇಸ್ ಯುಕ್ರೇನ್ ಅಲ್ಲಿ ಹೇಳಿ ಹೇಳಿ ಹಲೋ ಹೇಳಿ ಹೇಳಿ ನಿಹಾರಿಕಾ ಹೇಳಿ ಹಾಂ ಸರ್ ಸೊ ಯುಕ್ರೇನ್ ಅಲ್ಲಿ ಪಾಪ್ಯುಲೇಷನ್ ತುಂಬಾ ಕಮ್ಮಿ ಇದೆ ಯುಕ್ರೇನ್ ಅಲ್ಲಿ ಪಾಪ್ಯುಲೇಷನ್ ತುಂಬಾ ಕಮ್ಮಿ ಇದೆ ಸೊ ಅವ್ರೇನ್ ಮಾಡಿದ್ರು ಅಂದ್ರೆ ನಾರ್ಮಲ್ ಸಿವಿಲಿಯನ್ಸ್ಗೂ ಟ್ರೈನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಆ್ಯಂಡ್ ಎಷ್ಟೋ ಜನ ಕಂಟ್ರೀಸ್ನ ಲೀವ್ ಮಾಡಿದ್ರು ಎಷ್ಟೋ ಜನ ಕಂಟ್ರಿಯಲ್ಲೇ ಸ್ಟೇ ಆಗಿ ನಾವು ಟ್ರೈನ್ ಆಗ್ತೀವಿ ನಾವು ವಾರ್ ಹೋಗ್ತೀವಿ ಅಂತಲೂ ಇದಾರೆ ಸೊ ಇಟ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ ಪರ್ಸ್ಪೆಕ್ಟಿವ್ ಸರ್ ನೀವು ನೋಡ್ತಾ ಇದ್ರಾ ತುಂಬಾ ವಾಲಂಟೀರ್ಲಿ ತುಂಬಾ ಜನ ಸಿವಿಲಿಯನ್ಸ್ ಜಾಯಿನ್ ಆಗ್ತಾ ಇದ್ರಾ ಅಲ್ಲಿ ಆರ್ಮಿಗೆ
ಯಸ್ ಸರ್ ಯಸ್ ಸರ್ ನಾನು ಪರ್ಸ್ನಲಿ ನಾನು ನೋಡಿದ್ದೀನಿ ಟ್ವೀಟ್ಸ್ ಎಲ್ಲ ನೋಡಿದ್ದೀನಿ ಆ್ಯಂಡ್ ದೆನ್ ಪರ್ಸ್ನಲಿ ನನ್ನ ಫ್ರೆಂಡ್ಸ್ ಅವ್ರು ಯಾರ್ಯಾರು ಯುಕ್ರೇನಿಯನ್ಸ್ ಇದ್ರು ಅವ್ರು ಪರ್ಸ್ನಲಿ ವಾಲಂಟರಿ ಆಗಿ ಜಾಯ್ನ್ ಆಗಿ ಟ್ರೈನ್ ಆಗ್ತಾಯಿದ್ರು ಈವನ್ ನಾಟ್ ಹುಡುಗ ಬರೀ ಗಂಡಸರು ಅಂತ ಅಲ್ಲ ಹೆಣ್ಮಕ್ಳು ಕೂಡ ಎಷ್ಟೋ ಜನ ವಾಲಂಟಿಯರಾಗಿ ಪ್ಲಾನ್ ಮಾಡ್ತಾಯಿದ್ರು ಹೋಗೋಕ್ಕೆ ಜಾಯ್ನ್ ಆಗೋಕ್ಕೆ ಮಿಲಿಟ್ರಿಗೆ ಸರ್ ಆ್ಯಂಡ್ ಈಗ ಯುಕ್ರೇನಲ್ಲಿ ಸಿಚುವೇಶನ್ ಏನಿದೆ ಅಂದರೆ ಯುಕ್ರೇನಲ್ಲಿ ಮೆನ್ ಯಾರಿದ್ದಾರೆ 18-60 ವರ್ಷದವರು ಅವರು ಕಂಟ್ರಿನ ಬಿಡೋಕ್ಕಾಗಲ್ಲ ಓನ್ಲಿ ಹೆಣ್ಮಕ್ಳು ಆ್ಯಂಡ್ ಮಕ್ಕಳು ಮಾತ್ರ ಕಂಟ್ರಿನ ಬಿಡೋಕ್ಕಾಗತ್ತೆ ಸರ್ ಎಲ್ಲರೂ ಬಿಡೋಕ್ಕಾಗ್ತಾ ಇಲ್ಲ ಯಾರ್ಯಾರು ಯುಕ್ರೇನಿಯನ್ ಸಿವಿಲಿಯನ್ಸ್ ಇದ್ದಾರೆ ಅವರು ಸೊ ಗಂಡಸರು ಯಾರು 18-60 ವರ್ಷದಲ್ಲಿ ಕಂಟ್ರಿ ಎಲ್ಲ ಇರಬೇಕು ಅಕಸ್ಮಾತ್ ಏನಾದರೂ ಮೊಮೆಂಟ್ ಬಂದರೆ ಈಗ ವಾರ್ ಹೋಗಬೇಕು ಅನ್ನೋದು ಹೋಗಲೇಬೇಕು ಅವ್ರಿಗೆ ಬೇರೆ ಆಪ್ಷನ್ ಇಲ್ಲ ಸರ್ ಈಗ ಯುಕ್ರೇನ್ ಸಿವಿಲಿಯನ್ಸ್ ಕಂಡೀಷನ್ ನಿಹಾರಿಕಾ ಆಕ್ಚುಲಿ ನೀವು ಫೋರ್ತ್ ಇಯರ್ ಓದ್ತಾ ಇದ್ದೀರಾ ಶ್ರಾವಣಿ ಸೆಕೆಂಡ್ ಇಯರ್ ಓದ್ತಾ ಇರೋದು MBBS ನೀವು ಓದ್ಲಿಕ್ಕೆ ಅಂತಾನೆ ಅಲ್ಲಿಗೆ ಹೋಗಿದ್ದು ಬಟ್ ಈ ಟೈಮ್ನಲ್ಲಿ ವಾರ್ ಬೇರೆ ನಡೀತಾ ಇದೆ ವಾಟ್ ನೆಕ್ಸ್ಟ್ ಏನು ಹೇಳಿದ್ರು ನಿಮ್ಮ ವಿವಿ ಅವರು ನೆಕ್ಸ್ಟ್ ಎಜುಕೇಶನ್ ಬಗ್ಗೆ ಸರ್ ಈಗ 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 ಆ್ಯಕ್ಚುಲಿ ಯೂನಿವರ್ಸಿಟೀಸ್ ಅವರು ಆಬ್ವಿಯಸ್ಲಿ ಒಂದು ಕಂಟ್ರಿಗಲ್ಲಿ ವಾರ್ ಆಗ್ತಾ ಇದೆ ಅಂದರೆ ಅವರು ಅವ್ರ ಕಂಟ್ರಿ ಬಗ್ಗೆ ಯೋಚನೆ ಮಾಡ್ತಾರೆ ಸೊ ಈಗ ಅಲ್ಲಿ ನಮ್ಮ ಎಜುಕೇಷನ್ ಪ್ರಾಸೆಸ್ ಬಗ್ಗೆ ಅಥವಾ ನಮ್ಮ ಇದು ಬಗ್ಗೆ ಇವಾಗ ಅಷ್ಟು ತಲೆ ಕೆಡ್ಸ್ಕೊಳಿಲ್ಲ ಅನ್ಸುತ್ತೆ ಬಿಕಾಸ್ ಅವ್ರ ಕಂಟ್ರಿ ಅವರಿಗೆ ಇಂಪಾರ್ಟೆಂಟ್ ಅಲ್ಲ ಸರ್ ಸೊ ಪ್ರಾಬಬ್ಲಿ ವಿತ್ ಇನ್ 1-2 weeks ನಮಗೆ ಗೊತ್ತಾಗುತ್ತೆ ಏನಾಗುತ್ತೆ ಫೋದರ್ ಅಂತ ಡೆಫಿನೆಟ್ಲಿ ಏನಾಗುತ್ತೆ ಮುಂದೆ ಅನ್ನೋದು ಗೊತ್ತಾಗುತ್ತೆ ಸರ್ ನಮ್ದು ಸದ್ಯಕ್ಕೆ ಆನ್ಲೈನ್ ಮಾಡಿದ್ದಾರೆ ಬಟ್ ವಾರ್ ಸ್ಟಾರ್ಟ್ ಆಗೋಕ್ಕಿಂತ 2 ವಾರದ ಮುಂಚೆಯಿಂದನೂ ಆನ್ಲೈನ್ ಇತ್ತು ಆಸ್ ಪ್ರಿಕಾಷನ್ಸ್ ಸೊ ಅರೌಂಡ್ ಸೆಪ್ಟೆಂಬರ್ ಅಕ್ಟೋಬರ್ ಅಂತ ಹೇಳಿದ್ದಾರೆ ದಟ್ ರಿಓಪನ್ ಎಲ್ಲ ಮಾಡ್ತಾರಂತೆ ಸೊ ಹೋಪಿಂಗ್ ಸರ್ ನಿಮಗೆ ಸಪೋರ್ಟ್ ಹೇಗೆ ಸಿಗ್ತಾ ಇತ್ತು ವಿವಿ ಅವ್ರದ್ದು ಮತ್ತು ಕನ್ಸಲ್ಟೆನ್ಸಿ ಅವ್ರದ್ದು ಈ ವಾರ್ ಘೋಷಣೆ ಆದಮೇಲೆ ತುಂಬ ಜನಕ್ಕೆ ಕಾಂಟ್ಯಾಕ್ಟ್ಗೆ ಸಿಗ್ತಾ ಇಲ್ಲ ಎಂಬೆಸಿಯವರು ಆರೋಪ ಮಾಡ್ತಾ ಇದ್ದಾರೆ ತುಂಬ ಜನ ಸ್ಟೂಡೆಂಟ್ಸು ವಿಡಿಯೋನೆಲ್ಲ ಕಳಿಸ್ತಾ ಇದ್ದಾರೆ ನಮಗೆ ಸಪೋರ್ಟೇ ಸಿಗ್ತಾ ಇಲ್ಲ ಯಾರನ್ನು ಕಾಂಟ್ಯಾಕ್ಟ್ ಮಾಡೋದು ಅಂತಲೂ ಕೂಡ ಗೊತ್ತಾಗ್ತಾ ಇಲ್ಲ ನಮ್ಮನ್ನು ಸೇಫ್ ಮಾಡಿ ಫಸ್ಟ್ ಕರ್ಕೊಂಬನ್ನಿ ಅಂತೆಲ್ಲ ಹೇಳ್ತಾ ಇದ್ರು ನೀವು ಯಾರನ್ನು ಕಾಂಟ್ಯಾಕ್ಟ್ ಮಾಡಿದ್ದು ಅಥವಾ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿದ್ದ ಎಂಬೆಸಿಯವರು ಕನ್ಸಲ್ಟೆನ್ಸಿ ಅವರು ಸರ್ ಹೌದು ದ ಥಿಂಗ್ ಇಸ್ ದಟ್ ಸುಮಾರು ಯೂನಿವರ್ಸಿಟೀಸ್ ಇಂದ ಸ್ಟೂಡೆಂಟ್ಸ್ ಗ್ಯಾದರ್ ಆಗಿದ್ರು ಬಾರ್ಡರ್ ಹತ್ರ ಅದು ತುಂಬ ಪ್ರಾಬ್ಲಮ್ ಆಯಿತು ಆ್ಯಂಡ್ ನಮ್ದು ಯೂನಿವರ್ಸಿಟಿಗೆ ಅಫಿಷಿಯಲಿ ಎಂಬಸಿಯಿಂದ ಲೆಟರ್ ಬಂದಿತ್ತು ಲಿಸ್ಟ್ ಬಂದಿತ್ತು ದಟ್ಸ್ ಈ ಸ್ಟೂಡೆಂಟ್ ಹೋಗಿ ಬಾರ್ಡರ್ ಅಥವಾ ಕ್ರಾಸ್ ಮಾಡಬೇಕು ಅಂತ ಹೇಳಿ ಸೊ ನಮ್ದು ಯೂನಿವರ್ಸಿಟಿ ಡೀನ್ಸ್ ಡೆಪ್ಯೂಟಿ ಡೀನ್ಸ್ ಆ್ಯಂಡ್ ಇಂಡಿಯನ್ ರೆಪ್ರೆಸೆಂಟೇಟಿವ್ಸ್ ಏನಿರ್ತಾರೆ ತುಂಬ ಹೆಲ್ಪ್ ಮಾಡಿದರು ಸೊ ಎಂಬಸಿಯಿಂದನೂ ಕಾಲ್ ಬಂದಿತ್ತು ಹಾಗೆ ಯೂನಿವರ್ಸಿಟಿ ಅವರು ಹೆಲ್ಪ್ ಮಾಡಿದ್ರು ಸೊ ಅದರಿಂದ ನಾನು ಈಸಿಲಿ ಬಾರ್ಡರ್ ಕ್ರಾಸ್ ಮಾಡೋಕ್ಕಾಯಿತು ಅಲ್ಲಿ ಬರೀ ಇಂಡಿಯನ್ಸ್ ಅಂದರೆ ನಾವು ಬರೀ ಸ್ಟೂಡೆಂಟ್ಸ್ಗಳನ್ನ ನೋಡ್ತಾ ಇದೀವಿ ಬರೀ ಸ್ಟೂಡೆಂಟ್ಸ್ ಮಾತ್ರನೇ ಇದ್ದಿದ್ದ ವರ್ಕ್ ಮಾಡಲಿಕ್ಕೂ ಕೂಡ ಬಂದಿದ್ರ ಇಂಡಿಯನ್ಸು ತುಂಬ ಶೂಟಿಂಗ್ಗಳೆಲ್ಲ ಕೂಡ ನೋಡ್ತಾ ಇದ್ವಿ ಸಾಕಷ್ಟು ದೊಡ್ಡ ದೊಡ್ಡ ಮೂವಿಗಳ ಶೂಟಿಂಗ್ ಸಾಂಗ್ ಶೂಟಿಂಗ್ ಎಲ್ಲ ಅಲ್ಲಾಗಿದೆ ಸರ್ ನಾವು ಶೂಟಿಂಗ್ ಆ ಥರ ಏನು ನೋಡಿಲ್ಲ ಅಲ್ಲಿ ಮೆಜಾರಿಟಿ ಇರೋದೆಲ್ಲ ಮೆಡಿಕಲ್ ಸ್ಟೂಡೆಂಟ್ಸ್ ನಿಹಾರಿಕಾ ಒಂದು ಯೂನಿವರ್ಸಿಟಿ ಅಂತ ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ದೇಶದವರೆಲ್ಲ ಇರ್ತಾರೆ ಸ್ಟೂಡೆಂಟ್ಸ್ಗಳು ಓದಲಿಕ್ಕೆ ಅಂತಲೇ ಬಂದಿರ್ತಾರೆ ಬೇರೆ ಬೇರೆ ದೇಶದವರು ಕೂಡ ಇದೇ ರೀತಿಯಲ್ಲಿ ಅಲ್ಲೇ ಉಳ್ಕೊಂಡಿದ್ರ ಓಕೆ ಈ ಬಾರಿನೂ ಏನಿಲ್ಲ ಯುದ್ಧ ಆಗಲ್ಲ ವಾರ ಆಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಲ್ಲೇ ಉಳ್ಕೊಂಡಿದ್ರ ಅಥವಾ ಆ ದೇಶದವರು ಆಲ್ರೆಡಿ ಕರ್ಸ್ಕೊಂಡ್ಬಿಟ್ಟಿದ್ರ ಅವ್ರ ಸ್ಟೂಡೆಂಟ್ಸ್ಗಳನ್ನ ಸರ್ ನೋಡಿ ಸರ್ US ಆ್ಯಂಡ್ UK ಅವರು ಫಸ್ಟ್ ಕರೆಸ್ಕೊಂಡದ್ದು ಅವ್ರು ತುಂಬ ರೆಸ್ಪಾನ್ಸಿಬಲ್ ಆಗಿ ಹ್ಯಾಂಡಲ್ ಮಾಡಿದ್ರು US ಆ್ಯಂಡ್ UK ಗೌರ್ಮೆಂಟ್ ಸಿಚುವೇಶನ್ನ ಆ್ಯಂಡ್ ಅಲ್ಲಿ ಮೈನಾರಿಟೀಸ್ ಇದ್ದಾರೆ US ಆ್ಯಂಡ್ UK ಅವ್ರು ಕಮ್ಮಿ ಕೂಡ ಇದ್ದಾರೆ ಆ್ಯಂಡ್ ಇಂಡಿಯನ್ಸ್ ಜಾಸ್ತಿ ಇದ್ದಾರೆ ಆ್ಯಂಡ್ ಡಿಫ್ರೆಂಟ್ ಡಿಫ್ರೆಂಟ್ ಪಾರ್ಟ್ಸಲ್ಲಿ ಇದ್ದಾರೆ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್ ಇಂಡಿಯನ್ ಗೌರ್ಮೆಂಟ್ಗೆ ತುಂಬ ಕಷ್ಟ ಆಗಿದೆ ಈವನ್ ಲೈಕ್ ಬೇರೆ ಬೇರೆ ಪಾರ್ಟ್ಸಿಂದ ಕರ್ಕೊಂಬರೋದು ಎವ್ಯಾಕ್ಯುಯೇಟ್ ಮಾಡೋದು ಬಟ್ ಇಟ್ಸ್ ಟ್ರೈಯಿಂಗ್ ಇಟ್ಸ್ ಬೆಸ್ಟ್ ಅದಾದಮೇಲೆ ಆಫ್ರಿಕನ್ ಪೀಪಲ್ ಇದ್ದಾರೆ ಅಲ್ಲಿ ತುಂಬ ಜನ ಬಟ್ ಆಫ್ರಿಕನ್ ಗೌರ್ಮೆಂಟ್ ಯಾವುದೇ ಥರದ ರೆಸ್ಪಾನ್ಸಿಬಿಲಿಟಿ ಇಲ್ಲಿವರೆಗೂ ನಾನು ನೋಡ್ದಂಗೆ ತೊಗೊಂಡಿಲ್ಲ ಆ್ಯಂಡ್ ಆಫ್ರಿಕನ್ ಎಂಬಸಿಯಿಂದ ಯಾರೂ ಕರೆದು ಇಲ್ಲ ಅವರೆಲ್ಲ ಇನ್ನೂ ಅಲ್ಲೇ ಸ್ಟಕ್ ಆಗಿದ್ದಾರೆ ಇಂಡಿಯನ್ಸ್ ಸ್ವಲ್ಪ ಜನ ನಾವು ಹೆಂಗೋ ಬರೋಕ್ಕಾಯ್ತು ಬಿಕಾಸ್ ಆಫ್ ದ ಹೆಲ್ಪ್ ಆಫ್ ಇಂಡಿಯನ್ ಗೌರ್ಮೆಂಟ್ ಆ್ಯಂಡ್ ದೆನ್ ಸ್ಟೇಟ್ ಗೌರ್ಮೆಂಟ್ಸ್ ಇಂದ ಅದು ಬಿಟ್ಟರೆ ಮೊರೋಕಿನ್ ಗೌರ್ಮೆಂಟ್ ಕೂಡ ಬೇರೆ ಕಂಟ್ರಿ ಗೌರ್ಮೆಂಟ್ಸು ಐ ಥಿಂಕ್ ಇನ್ನೂ ರೆಸ್ಪಾಂಡ್ ಮಾಡಿಲ್ಲ ಅನ್ಸುತ್ತೆ ವಾರ್ ಸಿಚುವೇಶನ್ಗೆ ಐ ಡೋಂಟ್ ನೋ ಈ ವಾರ್ ಡಿಕ್ಲೇರ್ ಆಗ್ತಿದ್ದ ಹಾಗೆ ಬಟ್ ಪೇರೆಂಟ್ಸ್ ಗಳಿಗೆ ತುಂಬಾ ಭಯ ಇರುತ್ತಲ್ಲ ನಿಹಾರಿಕಾ ಶ್ರಾವಣ್ಯ ಪೇರೆಂಟ್ಸ್ ಗಳಿಗೆ ಸಹಜವಾಗಿ ತುಂಬಾ ಜನ ಕಣ್ಣೀರನ್ನ ಕೂಡ ಹಾಕ್ತಾ ಇದ್ರು ನಿಮ್ ಪೇರೆಂಟ್ಸ್ ಹೇಗೆ ಧೈರ್ಯ ತುಂಬ್ತಾ ಇದ್ರು ನೀವೇನು ಹೇಳ್ತಾ ಇದ್ರಿ ಪೇರೆಂಟ್ಸ್ ಗೆ ಅಂತ
ಸರ್ ಯೂನಿವರ್ಸಿಟಿ ಕಡೆಯಿಂದ ಮೆಸೇಜ್ ಕ್ಲಿಯರ್ ಇತ್ತು ದಟ್ ನಾವು ಏನಾದರೂ ಫಿಗರ್ ಔಟ್ ಮಾಡ್ತೀವಿ ಅಂತ ಆ್ಯಂಡ್ ಯೂನಿವರ್ಸಿಟಿ ನಂದು ಯೂನಿವರ್ಸಿಟಿಯಲ್ಲಿ ನನಗೇನು ಇಶ್ಯೂಸ್ ಆಗಿರಲಿಲ್ಲ ಬಿಕಾಸ್ ಆಲ್ ಟೈಮ್ ನೆಟ್ ಪ್ರೊವೈಡೆಡ್ ಇತ್ತು ಫುಡ್ ಪ್ರೊವೈಡೆಡ್ ಇತ್ತು ಮೆಸ್ಸಿಂದ ಸೊ ನಂದು ಯೂನಿವರ್ಸಿಟಿಯಲ್ಲಿ ಏನೂ ಪ್ರಾಬ್ಲಮ್ ಆಗಿಲ್ಲ ನಮ್ಗೆ ಬಸ್ಸಸ್ಸು ಎಲ್ಲ ಅರೇಂಜ್ ಮಾಡಿದ್ರು ಬಾರ್ಡರ್ಸ್ ರೀಚ್ ಆಗಲಿಕ್ಕೆ ಸೊ ಅದು ಒಂದು ಕಾನ್ಫಿಡೆನ್ಸ್ ಇತ್ತು ದಟ್ ಯೂನಿವರ್ಸಿಟಿ ನಮ್ದು ಬ್ಯಾಗ್ ತೊಗೊತಾರೆ ಅಂತ ಹೇಳಿ ಸೊ ಅದನ್ನು ನಾವು ಪೇರೆಂಟ್ಸಿಗೆ ಕನ್ವೇ ಮಾಡಿದ್ವಿ ದಟ್ ನಾವು ಸೇಫರ್ ಸೈಡ್ ಆಫ್ ಯುಕ್ರೇನಲ್ಲಿ ಇದ್ದೀವಿ ಏನೂ ತೊಂದರೆ ಆಗೋದಿಲ್ಲ ಅಂತ ಹೇಳಿ ಅದು ಒಂದು ಗುಡ್ ಸಪೋರ್ಟ್ ಆಯಿತು ಅಂತ ಹೇಳ್ಬೋದು ಓಕೆ ನಿಹಾರಿಕಾ ನಿಮ್ಮ ಪೇರೆಂಟ್ಸ್ಗೆ ಏನು ಹೇಳ್ತಿದ್ರಿ ನೀವು ಅವ್ರೇನು ಹೇಳ್ತಾ ಇದ್ರು ಸರ್ ನಮ್ಮ ಪೇರೆಂಟ್ಸ್ ಅದೇ ಹೇಳ್ತಾ ಇದ್ರು ಎಷ್ಟೇ ಆಗಲಿ ಇವಾಗ ಟಿಕೆಟ್ ಬುಕ್ ಮಾಡಿ ಬಂದ್ಬಿಡು ಅಂತ ಬಟ್ ಅಲ್ಲಿ ಫ್ಲೈಟ್ಸ್ ಅವೈಲಬಿಲಿಟಿ ಇಲ್ಲ ಆ್ಯಂಡ್ ನಾವು ಯಾವುದೇ ಟಿಕೆಟ್ಸ್ ಬುಕ್ ಮಾಡಿ ಹೋಗಬೇಕು ಅಂದರೆ ಕೀವ್ಗೆ ಹೋಗಬೇಕು ಅಲ್ಲೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರೋದು ಬಟ್ ಕೀವ್ ಆಲ್ರೆಡಿ ತುಂಬ ಡೇಂಜರಸ್ ಸಿಚುವೇಶನಲ್ಲಿ ಇರೋದ್ರಿಂದ ನಾವು ಯಾರೂ ಕಂಟ್ರಿನ ಬಿಡೋಕ್ಕಾಗ್ತಾ ಇರಲಿಲ್ಲ ಸೊ ದಟ್ ವಾಸ್ ದ ಮೇನ್ ಪ್ರಾಬ್ಲಮ್ ನಾವು ಇಂಡಿಯನ್ಸ್ ಯಾಕೆ ಕಂಟ್ರಿನ ಬಿಡೋಕ್ಕಾಗಿಲ್ಲ ಅನ್ನೋದು ಯಾಕಂದರೆ ಕೀವ್ ಡೈರೆಕ್ಟ್ ಅಟ್ಯಾಕ್ ಆಗಿರೋದ್ರಿಂದ ನಾವು ಕೀವ್ಗೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ ಥ್ಯಾಂಕ್ ಯು ನಿಹಾರಿಕಾ ಹಾಗೆ ಶ್ರಾವಣ್ಯ ನೈಸ್ ಟಾಕಿಂಗ್ ಟು ಯು ಬೋತ್ ಇಬ್ಬರು ಕೂಡ